ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೂತನ 500 ಹಾಗೂ 2000 ರೂಪಾಯಿ ನೋಟಿನ ಮೇಲೆ ಮಹತ್ವದ ಬದಲಾವಣೆಯನ್ನ ಮಾಡಲಾಗುತ್ತಿದ್ದು ಆರ್‌ಬಿಐ ವತಿಯಿಂದ ಬ್ರೇಕಿಂಗ್ ಮಾಹಿತಿ ಹೊರಬೀಳ್ತಾ ಇದೆ ಹೌದು ನವೆಂಬರ್ 2 2016 ಈ ದಿನವನ್ನ ಯಾವೊಬ್ಬ ಭಾರತೀಯನು ಕೂಡ ಮರೆಯಲು ಸಾಧ್ಯವಿಲ್ಲ ಆ ದಿನ ಪ್ರಧಾನಿ ಮೋದಿ ಮಾಡಿದ ಒಂದು ಘೋಷಣೆ ಇಡಿ ಭಾರತವನ್ನೇ ನಡುಕಿಸಿ ಬಿಟ್ಟಿತ್ತು ಬ್ಲ್ಯಾಕ್ ಮನಿ ಕಳ್ಳರಿಗಂತೂ ಬರಸಿಡಿಲೆ ಪಡೆದಿತ್ತು ಯಾಕೆಂದರೆ ಅಂದು ಪ್ರಧಾನಮಂತ್ರಿಯವರು ಚಾಲ್ತಿಯಲ್ಲಿದ್ದ ನೋಟುಗಳನ್ನು ಬ್ಯಾನ್ ಮಾಡಿ ಆದೇಶ ಹೊರಡಿಸಿದ್ದರು ಹಳೆಯ 500 ಹಾಗೂ 1000 ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಿ ಇದಾಗಿ 7 ವರ್ಷಗಳೇ ಕಳೆದಿವೆ ಆದರೆ ಇದೀಗ ಮತ್ತೊಮ್ಮೆ ನೂತನ ನೋಟುಗಳ ಮೇಲೆ ಹೊಸ ಬದಲಾವಣೆಯನ್ನ ಮಾಡಲಾಗುತ್ತಿದ್ದು ಜನಸಾಮಾನ್ಯರು ಈ ವಿಚಾರ ತಿಳಿದುಕೊಳ್ಳುವುದು ಅತ್ಯವಶ್ಯಕ ಹೌದು ಈ ಸುದ್ದಿಯನ್ನ ಕೇಳಿ ಮತ್ತೆ ಜನರು ಇದೇನಪ್ಪ ಎಲ್ಲ ಹೊಸದರಿಂದ ಶುರು ಮಾಡಬೇಕು ಅಂತ ಟೆನ್ಷನ್ ಆಗಿದ್ದಾರೆ ಆದರೆ ಸರ್ಕಾರ ಏನೆಲ್ಲ ಬದಲಾವಣೆ ಮಾಡುತ್ತಿದೆ ಅಂತ ಇಲ್ಲಿದೆ ನೈಜ ಮಾಹಿತಿ ಹೌದು ಎಲ್ಲ ನೂತನ 500 ಹಾಗೂ 200 ರೂಪಾಯಿ 2000 ರೂಪಾಯಿ 100 ರೂಪಾಯಿಯ ನೋಟಿನ ಮೇಲೆ ಬಾಪೂಜಿ ಗಾಂಧೀಜಿಯವರ ಫೋಟೋವನ್ನ ಈಗಾಗಲೇ ಹೊಂದಿರುವ ನೋಟುಗಳನ್ನು ನಾವು ಚಲಾವಣೆ ಮಾಡುತ್ತಿದ್ದೇವೆ ಆದರೆ ಇನ್ನು ಮುಂದೆ ಗಾಂಧೀಜಿಯವರ ಫೋಟೋ ಇರಲ್ವಂತೆ ಹೌದು ನೋಟುಗಳು ಶೀಘ್ರದಲ್ಲೇ ರವೀಂದ್ರನಾಥ್ ಟ್ಯಾಗೂರ್ ಮತ್ತು ಎಪಿಜೆ ಅಬ್ದುಲ್ ಕಲಾಂ ಅವರ ವಾಟರ್ ಮಾರ್ಕ್ಗಳನ್ನು ಹೊಂದುವ ನೋಟುಗಳನ್ನು ಆರ್‌ಬಿಐ ಯು ತಯಾರು ಮಾಡಲಿಕ್ಕೆ ನಿರ್ಧಾರ ಮಾಡಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಕೇಂದ್ರ ಹಣಕಾಸು ಸಚಿವಾಲಯ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್‌ಬಿಐ ಯು ಕೆಲವು ಮುಖಬೆಲೆಯ ನೋಟುಗಳ ಮಿಸೈಲ್ ಮ್ಯಾನ್ನ ವಾಟರ್ ಮಾರ್ಕ್ಗಳನ್ನು ಬಳಸಲು ಪರಿಗಣಿಸುತ್ತಿದೆ ಎಂದು ಮಾಹಿತಿ ಲಭ್ಯವಾಗುತ್ತಿದ್ದು ಈಗಾಗಲೇ ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಕೂಡ ಇದರ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿದೆ ಹೌದು ಸೆಕ್ಯೂರಿಟಿ ಪ್ರಿಂಟಿಂಗ್ ಮತ್ತು ಮೀಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ SBMCIL ಮತ್ತು ಆರ್‌ಬಿಐ ವತಿಯಿಂದ ಬಂದಿರುವಂತ ಮಾಹಿತಿಯ ಪ್ರಕಾರ ರವೀಂದ್ರನಾಥ್ ಟ್ಯಾಗೂರ್ ಮತ್ತು ಗಾಂಧಿ ಹಾಗೂ ಕಲಾಂ ಅವರೊಂದಿಗೆ ಎರಡು ಸೆಟ್ ಮಾದರಿಗಳ ವಾಟರ್ ಮಾರ್ಕ್ಗಳನ್ನು ಹೊಂದಬಹುದಾದ ನೋಟುಗಳನ್ನು ಇದೀಗ ತಯಾರು ಮಾಡುವುದಕ್ಕೆ ಅಂತಿಮ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳಲಿದೆ ಎಂದು ಮಾಹಿತಿ ಲಭ್ಯವಾಗುತ್ತಿದೆ ಈ ರೀತಿಯ ಹೊಸ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು।